ನಮಸ್ತೆ ಏಷ್ಯಾ ನ್ಯೂಸ್ಗೆ ಸ್ವಾಗತ. ಹಾಸನದಲ್ಲಿ ಇಂದು ಮಸಿ ಬಳಿಯೋ ಜಾಥಾ ಕರ್ನಾಟಕ ರಕ್ಷಣಾ ವೇದಿಕೆ ಹಾಸನ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ಕರ್ನಾಟಕ ಸರ್ಕಾರದ ಆದೇಶದ ಅನ್ವಯ ನಾಮಫಲಕಗಳ ಮೇಲೆ ಶೇಕಡಾ 60% ಕನ್ನಡ ಕಡ್ಡಾಯ ಎಂದು ಸರ್ಕಾರ ಆದೇಶ ಹೊರಡಿಸಿದೆ. ಫೆಬ್ರವರಿ 28ರ ತನಕ ಸರ್ಕಾರ ಗಡುವು ನೀಡಿತು, ಇದೀಗ ಗಡುವು ಮುಗಿದಿದೆ. ಇಂದು ಬೆಳಿಗ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ಹಾಸನ ಘಟಕದ ವತಿಯಿಂದ ಎಲ್ಲಿ ಆಂಗ್ಲ ಭಾಷೆ ನಾಮಫಲಕ ಇರುತ್ತದೋ ಅದರ ಮೇಲೆ ಮಸಿ ಬಳಿಯಲಾಗಿತ್ತು. ಹಾಸನ ಜಿಲ್ಲಾ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಆದ ಮಣಿಕುಮಾರ್, ಜಿಲ್ಲಾ ಉಪಾಧ್ಯಕ್ಷರು ಆದ ಸೀತಾರಾಮ್, ಸಾಮಾಜಿಕ ಜಾಲತಾಣದ ರಾಜ್ಯ ಸಂಚಾಲಕರು ಆದ ಅಬ್ದುಲ್ ಖಾದರ್, ರಘು, ಪಾಳ್ಯ, ತನುಗೌಡ, ಚಂದ್ರಶೇಖರ್, ಗಣೇಶ್ ಗೌಡ, ಶಿವಣ್ಣ, ತುಳಸಿ, ಹೇಮಂತ್ ಕುಮಾರ್, ವೈಲೇಶ್, ಸೋಮಶೇಖರ್, ಹಾಸನ ಜಿಲ್ಲಾ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಘಟಕದ ಅಧ್ಯಕ್ಷರು ಆದ ಪ್ರೀತಮ್ ರಾಜ್ ಮುಂತಾದವರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.